ದೇಶ ವಿದೇಶದಾದ್ಯಂತ ಒಂದು 300 ಹೆಚ್ಚು ಸ್ಕ್ರೀನ್ಗಳಲ್ಲಿ ಫಿಫ್ಟಿ ಡೇಸ್ ಆಗಿದೆ ಇವತ್ತು. ವಿಶ್ವದಾದ್ಯಂತ ಸದ್ದು ಮಾಡುತ್ತಾ ಭಾರತೀಯ ಚಿತ್ರರಂಗದಲ್ಲಿ 16 ದಾಖಲೆಗಳನ್ನು ಬರೆದ, ಕರಾವಳಿಯ ಮಣ್ಣಿನ ಕಥೆಯ ಎಳೆಯನ್ನು ಒಳಗೊಂಡ ಕಾಂತಾರ ಸಿನಿಮಾ 50 ದಿನಗಳನ್ನು ಪೂರೈಸಿ ಯಶಸ್ವಿಯಾಗಿ ಮುನ್ನಡೆಯುತ್ತಿದೆ. ಈ ನಡುವೆ ದುಬೈ ಪ್ರವಾಸದಲ್ಲಿರುವ ನಟ ನಿರ್ದೇಶಕ ರಿಷಭ್ ಶೆಟ್ಟಿ ಹಾಗೂ ಪ್ರಗತಿ ರಿಷಭ್ ಶೆಟ್ಟಿ ದಂಪತಿಗಳು ಶುಕ್ರವಾರ ದುಬೈನ ಹಯತ್ ರೆಜೆನ್ಸಿ ಥಿಯೇಟರ್ನಲ್ಲಿ ಅಭಿಮಾನಿಗಳೊಂದಿಗೆ ಸಿನಿಮಾ ವೀಕ್ಷಿಸಿ 50 ದಿನಗಳ ಗೆಲುವನ್ನು ಸಂಭ್ರಮಿಸಿದರು. ಈ ವೇಳೆ ಫಾರ್ಚೂನ್ ಗ್ರೂಪ್ಸ್ನ ಪ್ರವರ್ತಕ, ಕರ್ನಾಟಕ ಎನ್ಆರ್ಐ ಫೋರಂನ ಅಧ್ಯಕ್ಷರಾದ ಒಕ್ವಾಡಿ ಪ್ರವೀಣ್ ಕುಮಾರ್ ಶೆಟ್ಟಿ, ಅಬುಧಾಬಿ ಕನ್ನಡ ಸಂಘದ ಅಧ್ಯಕ್ಷರಾದ ಸರ್ವೋತ್ತಮ್ ಶೆಟ್ಟಿ, ಉದ್ಯಮಿಗಳಾದ ಹರೀಶ್ ಶರೀಗಾರ್, ಕನ್ನಡ ಪಾಠಶಾಲಾ ಮುಖ್ಯಸ್ಥರಾದ ಶಶಿಧರ್ ನಾಗರಾಜಪ್ಪ, ಒಎಂಜಿ ಸಿನಿಮಾ ವಿತರಕರಾದ ಸೆಂಥಿಲ್ ಹಾಗೂ ಈಶ್ವರಿದಾಸ್ ಶೆಟ್ಟಿ, ದುಬೈ ಕನ್ನಡಿಗರಾದ ಮಲ್ಲಿಕಾರ್ಜುನ್ ಗೌಡ ಸೇರಿದಂತೆ 300 ಹೆಚ್ಚು ಕನ್ನಡಿಗರು ಸಿನಿಮಾ ವೀಕ್ಷಿಸಿ ಸಂಭ್ರಮಿಸಿದರು. ಈ ವೇಳೆ ಕೇಕ್ ಕತ್ತರಿಸಿ ರಿಷಭ್ ಶೆಟ್ಟಿ ದಂಪತಿಗಳನ್ನು ಗೌರವಿಸಿ 50 ದಿನಗಳ ಗೆಲುವನ್ನು ಸಂಭ್ರಮಿಸಲಾಯಿತು. ಅವರು ಕೂಡ ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದಾನೆ. ಕನ್ನಡಕ್ಕಾಗಿ ಕರ್ನಾಟಕದವರ ಎಲ್ಲ ಹಾಗು ಹುಕ್ಕುಗಳನ್ನ ಸ್ಪಂದಿಸ್ತಾ ಇರುವಂತ ಕರ್ನಾಟಕ ಎನ್ಆರ್ಐ ಫೋರಂನ ಪ್ರವೀಣ್ ಶೆಟ್ಟರು ನಮ್ಮ ಜೊತೆಗಿದ್ದಾರೆ. ಅವರೇ ನಮ್ಮ ಈ ಸ್ಟಾರ್ನ ಇಲ್ಲಿಗೆ ಕರ್ಕೊಂಡು ಬಂದು ಸೆಲ್ಫಿ ಬರ್ತಾರೆ.